ಹೌದು ಎರಡು ವರ್ಷದಿಂದ ಇದನ್ನು ಉಪಯೋಗಿಸ್ತಾ ಇದ್ದೀನಿ ಸೊ ಯಾವುದೋ ಎಕ್ಸಿಬಿಷನ್ಗೆ ಹೋದಾಗ ಯಾರೋ ಹೇಳಿದ್ರು ಸೊ ನನಗೆ ಅದರಿಂದ ಭಾಳ ಒಂಥರ ಎಂಜಾಯ್ ಮಾಡ್ತಿದ್ದೀನಿ ಒಂಥರ ಡೈಲಿ ಮಾರ್ನಿಂಗ್ ಒನ್ ಟೈಮ್ ತಗೊಳ್ತಾ ಇದ್ದೀನಿ ಆಲ್ಮೋಸ್ಟ್ ಎರಡು ವರ್ಷದಿಂದ ತುಂಬ ಎಂಜಾಯ್ ಮಾಡ್ತಾ ಇದ್ದೀನಿ ಟೇಸ್ಟ್ ತುಂಬ ಚೆನ್ನಾಗಿದೆ ನಾನು ಸ್ವಲ್ಪ ನಾನೇ ಸಾಲ್ಟ್ ಮಿಕ್ಸ್ ಮಾಡ್ಕೊಳ್ತೀನಿ ಸ್ವಲ್ಪ ಸಾಲ್ಟ್ ಇರೋದ್ರಿಂದ ನಂಗೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರ್ತದೆ ಎಸ್ ಮುಂದಿನ ವಿಧಾನಸಭಾ ಕ್ಷೇತ್ರ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರ ಸಿಟ್ಟಿಂಗ್ ಎಮ್ ಎಲ್ ಎ ಜೆ ಡಿ ಎಸ್ನ ಆರ್ ಮಂಜುನಾಥ್ ಈಗಾಗಲೇ ಅನೌನ್ಸ್ ಆಗಿದೆ ಜೆ ಡಿ ಎಸ್ನಿಂದ ಆರ್ ಮಂಜುನಾಥ್ ಅಭ್ಯರ್ಥಿ ಇನ್ನು ಕಾಂಗ್ರೆಸ್ನಿಂದ ಯಾರು ಅಭ್ಯರ್ಥಿ ಅನ್ನೋ ಒಂದು ಗೊಂದಲ ಇದೆ ಗೀತಾ ಶಿವರಾಮ್ ನಾನು ಕೂಡ ಅಭ್ಯರ್ಥಿ ಅಂದರೆ ಧನಂಜಯ ಕೇಳ್ತಿದ್ದಾರೆ ನಾನು ಕೂಡ ಅಭ್ಯರ್ಥಿ ಅಂತ ಜೊತೆಗೆ ನಾಗಲಕ್ಷ್ಮಿ ಚೌಧರಿ ಅವರು ಕೂಡ ಈಗಾಗಲೇ ಇನ್ನು ಪ್ರಚಾರ ಶುರು ಮಾಡ್ಕೊಂಡಿದ್ದಾರೆ ಗೀತಾ ಶಿವರಾಮ್ ಧನಂಜಯ್ ಮತ್ತು ನಾಗಲಕ್ಷ್ಮಿ ಚೌಧರಿ ಇನ್ನೂ ತುಂಬ ಜನ ಇದ್ದಾರೆ ಅಲ್ಲಿ ದಾಸರಳ್ಳಿ ಕಾಂಗ್ರೆಸ್ ಆಕಾಂಕ್ಷಿಗಳು ಹಾಗೆ ಎಲ್ಲರೂ ಕೂಡ ಪ್ರಚಾರವನ್ನು ಶುರು ಮಾಡ್ಕೊಂಡಿದ್ರು ಈಗಾಗಲೇ ಕಾಂಗ್ರೆಸ್ನ ಬಟ್ ಟಿಕೆಟ್ ಇನ್ನೂ ಯಾರಿಗೆ ಅಂತ ಫೈನಲ್ ಆಗಿಲ್ಲ ಈ ನಡುವೆ ಬಿ ಜೆ ಪಿಯಿಂದ ಎಸ್ ಮುನರಾಜ್ ಮಾಜಿ ಎಮ್ ಎಲ್ ಎ ಸೊ ಅವರೇ ಅಭ್ಯರ್ಥಿ ಆಗ್ಬೋದು ಈಗ ಬಿ ಜೆ ಪಿಯಿಂದ ಸೊ ಬಿ ಜೆ ಪಿಯಿಂದ ಒಂದು ರೀತಿ ಕ್ಲಿಯರ್ ಆಗಿದೆ ಎಸ್ ಮುಂಜಿನರಾಜ್ಗೆ ಟಿಕೆಟ್ ಕೊಡ್ಬೋದು ಅಂತ ಕಾಂಗ್ರೆಸ್ನಲ್ಲಿ ಗೊಂದಲ ಇದೆ ಯಾರಿಗೆ ಟಿಕೆಟ್ ಅಂತ ಇರೋಬ್ಬರರೆಲ್ಲ ದಾಸಹಳ್ಳಿಗೆ ಬಂದು ಪ್ರಚಾರ ಮಾಡ್ಕೊಂಡು ನಾನೇ ಅಭ್ಯರ್ಥಿ ಅಂತ ಹೇಳ್ತಿದ್ದಾರೆ ನೋಡ್ಬೇಕು ಯಾರಿಗೆ ಕೊಡ್ತಾರೆ ಅಂತ ಇನ್ನು ಆಪ್ನಿಂದ ಕೀರ್ತನ್ ಮಂಜಪ್ಪ ಸೊ ಬಹುತೇಕ ಅವರೇ ಅಲ್ಲಿ ನಿಂತ್ಕೊಳ್ಬಹುದು ಒಂದು ರೀತಿ ಇಲ್ಲಿ ಜೆ ಡಿ ಎಸ್ ಕಾಂಗ್ರೆಸ್ ಮತ್ತು ಬಿ ಪಿ ಜೊತೆಗೆ ಎ ಪಿ ಕೂಡ ಇದ್ದಾರೆ ಬಿ ಜೆ ಪಿಯಿಂದ ಟಿಕೆಟ್ ಅನೌನ್ಸ್ ಆಗಿಲ್ಲ ಕಾಂಗ್ರೆಸ್ನಲ್ಲಿ ಗೊಂದಲ ಇದೆ ತುಂಬ ಜನ ಇದಾರೆ ಆಕಾಂಕ್ಷಿಗಳು ಹಾಗಾಗಿ ಸದ್ಯಕ್ಕೆ ಬಿಜೆಪಿ ಮತ್ತು ಕಾಂಗ್ರೆಸ್ ಇನ್ನು ಟೇಕ್ ಆಫ್ ಆಗ್ತಿಲ್ಲ ಬಿಜೆಪಿ ಈಗಾಗಲೇ ಅವರು ಕೂಡ ಕೆಲಸ ಶುರು ಮಾಡ್ಕೊಂಡಿದ್ದಾರೆ ಎಸ್ ಮುನ್ರಾಜ್ ಅವರು ನೋಡ್ಬೇಕು ಏನಾಗುತ್ತೆ ಅಂತ ಬಟ್ ಕರ್ನಾಟಕ ಟಿವಿಯ ನಮ್ಮ ಜನವರಿ ಸರ್ವೆಯಲ್ಲಿ ಜೆ ಡಿ ಎಸ್ನ ನ ಸಿಟಿಂಗ್ ಎಮ್ ಎಲ್ ಎ ಆರ್ ಮಂಜುನಾಥ್ ಮುನ್ನಡೆಯನ್ನ ಕಾಯ್ಕೊಂಡಿದ್ದಾರೆ ಯಾಕಂದ್ರೆ ಇವರು ಒಳ್ಳೆ ಒಂದು ರೀತಿ ಕಾರ್ಪೊರೇಟರ್ ತರ ಅವರು ಎಲ್ಲಾ ಕ್ಷೇತ್ರದ ಎಲ್ಲ ಪ್ರತಿಯೊಂದು ಮನೆ ಚರಂಡಿ ರೋಡ್ ಎಲ್ಲ ಗೊತ್ತು ಅವ್ರಿಗೆ ಏನು ಬೇಕೋ ಎಲ್ಲ ಆ ಕೆಲಸಗಳನ್ನ ಮಾಡುವಂಥ ಸಾಮರ್ಥ್ಯವನ್ನು ತೋರಿಸಿದ್ರು ಅವರು ಕಳೆದ ಐದು ವರ್ಷದಲ್ಲಿ ಹಾಗಾಗಿ ಕಾಂಗ್ರೆಸ್ನ ಅಭ್ಯರ್ಥಿಗಳನ್ನು ಗೊಂದಲ ಇದೆ ಟೇಕ್ ಆಫ್ ಆಗಿಲ್ಲ ಇನ್ನು ಆ ಒಂದು ಎನ್ ಅನ್ನ ಮಂಜುನಾಥ್ ಪಡ್ಕೊಂಡಿದ್ದಾರೆ ಕರ್ನಾಟಕ ಟಿವಿ ಜನವರಿ ಸರ್ವೆಯಲ್ಲಿ ದಾಸರಹಳ್ಳಿಯಲ್ಲಿ ಜೆಡಿಎಸ್ ನ ಆರ್ ಮಂಜುನಾಥ್ ಮುನ್ನಡೆಯನ್ನ ಪಡ್ಕೊಂಡಿದ್ದಾರೆ ಇರೋಬರಲ್ಲ ಶಿವರಾಮ್ ಬಹಳ ಹಿಂದೆಯಿಂದ ಬಂದು ಇಲ್ಲಿ ಕೆಲಸ ಮಾಡಕ್ ಶುರು ಮಾಡ್ಕೊಂಡ್ರು ಅದಾದ್ಮೇಲೆ ನಾಗಲಕ್ಷ್ಮಿ ಚೌಧರಿ ಬಂದ್ರು ಅದಾದ್ಮೇಲೆ ಧನಂಜಯ್ ಬಂದ್ರು ಏನ್ ಇನ್ಯಾರ ಗೊತ್ತಾರೋ ಗೊತ್ತಿಲ್ಲ ಕ್ಷೇತ್ರಕ್ಕೆ ಟಿಕೆಟ್ ಅನೌನ್ಸ್ ಆಗೋ ವೇಳೆಗೆ ಕಾಂಗ್ರೆಸ್ ಅಲ್ಲಿ ಬಾರಿ ಪೈಪೋಟಿ ನಡೀತಾ ಇದೆ ಹಿಂದೆ ಹಿಂದೆ ಯಾವತ್ತು ಕೂಡ ಇಷ್ಟು ಪೈಪೋಟಿ ಕ್ಷೇತ್ರ ಆಗಿರ್ಲಿಲ್ಲ ಬಾರಿ ಪೈಪೋಟಿ ಇದೆ ಅಂಡ್ ಎರಡನೇ ವಿಚಾರ ಬಿಜೆಪಿಯಿಂದ ಮಾಜಿ ಶಾಸಕ ಮುನ್ರಾಜು ಅವರು ಮತ್ತೆ ಲೋಕೇಶ್ ಗೌಡ ಚರ್ಚೆ ಬಟ್ ಮುನ್ರಾಜು ಗೌಡರು ಮುನ್ನಡೆ ಕಾಯ್ದುಕೊಂಡಿದ್ದಾರೆ ಟಿಕೆಟ್ ವಿಚಾರದಲ್ಲಿ ಅಂಡ್ ಆರ್ ಮಂಜುನಾಥ್ ಅವರು ಕಾರ್ಪೊರೇಷನ್ ಸೋತವರು ಎಂ ಎಲ್ ಎ ಗೆದ್ಕೊಂಡ್ರು ಮನುಷ್ಯನ್ ದುರಹಂಕಾರ ಇಲ್ಲ ದರ್ಪ ಇಲ್ಲ ದೌರ್ಜನ್ಯ ಇಲ್ಲ ಯಾರ ಹತ್ರ ಗಾಂಚಲ್ಲಿ ಮಾತಾಡಲ್ಲ ಸಿಂಪಲ್ ಆಗಿ ಮಾತಾಡ್ಕೊಂಡು ಹೋಗ್ತಾರೆ ಗನ್ಮೆನ್ ಮಂಜಣ್ಣ ಗನ್ಮೆನ್ ಮಂಜಣ್ಣ ಕರೀತಾರೆ ಕೆಲವು ವಿರೋಧಿಗಳು ಗನ್ಮೆನ್ ಎಮ್ ಎಲ್ ಎ ಆಗ್ಬಿಟ್ಟು ಅವ್ರಲ್ಲ ಅನ್ಬಿಟ್ಟು ಹೇಳಿದಲ್ಲ ಗನ್ಮೆನ್ಮ ಅಂತ ಅಂದ್ರೆ ಲೈಕ್ ಟೀ ಮಾರುವಂತ ಮೋದಿ ಪ್ರಧಾನಿ ಆಗ್ಬೇಕಾರೆ ಗನ್ಮೆನ್ ಎಸ್ ಎಂ ಕೃಷ್ಣ ಗನ್ಮೆನ್ ಆಗಿಲ್ವಿ ಅಂತ ಅವ್ರ ಮಾ ಎರಡ್ನೇದ್ ಯಾಕೆ ವಿಚಾರ ಆಗ್ಲೂ ಪ್ರೀವಿಯಸ್ ಪ್ರಸ್ತಾಪ ಮಾಡಿದ್ದೆ ಚುನಾವಣೆ ನಿಲ್ಲ ಖರ್ರತೆ ಇರುವಂತ ಇಪ್ಪತ್ತೈದು ವರ್ಷ ಮೇಲ್ಪಟ್ಟರು ಏನೇನಾರ ಯಾರು ಅವ್ರ ಸಾಮರ್ಥ್ಯ ಜನ ಮೆಚ್ಚವರೇ ಒಪ್ಕೊಂಡವ್ರೆ ಅಂತಂದ್ರೆ ಅವ್ರನ್ನ ಅಪ್ರಿಷಿಯೇಟ್ ಮಾಡ್ಲೇಬೇಕು ಒಪ್ಕೊಳ್ಳು ಶಾಸಕ ಅಂತ ಚುನಾವಣೆ ಆಯೋಗ ಘೋಷಣೆ ಮಾಡ್ಬೇಕು ಇನ್ನು ಕೂಡ ಕೆಲವರು ಒಪ್ಪ ಕರಡಿಯಲ್ಲ ಒಂದಷ್ಟು ಅವ್ರನ್ನ ಬಟ್ ಆರ್ ಮಂಜುನಾಥುವಲ್ಲ ಯಾವ ಮೂಲೆಯಲ್ಲಿ ಯಾವ ಮೂರಿ ನೀರು ಎಲ್ಲೋ ಸೇರತ್ತೆ ಇವೆಲ್ಲವನ್ನು ಕೂಡ ನೀಟಾಗಿ ಮಾಡ್ತಾರೆ ಸರ್ಕಾರದ ವಿರುದ್ಧ ಕೋರ್ಟ್ ಮೆಟ್ಲತ್ತರು ಅನುದಾನ ಕಡಿತ ಮಾಡಿದಾಗ ಕುಮಾರಸ್ವಾಮಿ ಅವರು ಕೊಟ್ಟಿದ್ನ ಈ ಬಿಜೆಪಿಯವರು ತಡೆ ಹಿಡಿದ್ಬಿಟ್ರು ಅನುದಾನವನ್ನ ಸೊ ಆಗ ಕೋರ್ಟ್ ಮೆಟ್ಲರ್ ಹತ್ತಿದ್ರು ಕುಮಾರಸ್ವಾಮಿ ಅವ್ರನ್ನ ಕರ್ಕೊಂಡೆಲ್ಲ ಇದ್ ಮಾಡಿದ್ರು ದೇವೇಗೌಡ ಹತ್ರ ಹೇಳಿದ್ರು ಅಂದ್ರೆ ಅನುದಾನವನ್ನ ಬಿಜೆಪಿ ಸರ್ಕಾರ ಕೊಡದೇ ಇದ್ದಾಗ ಶತಾಯಗತಾಯ ಟ್ರೈ ಮಾಡುದು ಇದಕ್ಕೆ ಸೊ ಮಂಜುನಾಥ್ ಈ ಜೆಡಿಎಸ್ ಡಿ ಎಸ್ ಜೊತೆಗೆ ಮಂಜುನಾಥ್ ಅಲ್ಲಿ ದಾಸರಳ್ಳಿ ಒಂದ್ ರೀತಿ ಟ್ರೆಂಡ್ ಸೆಟ್ ಮಾಡ್ಕೊಂಡು ಇಲ್ಲಿ ಕೀರ್ತನ್ ಮಂಜಪ್ಪ ಕಾಂಗ್ರೆಸ್ ಅವರು ಮನೆಯೊಂದು ಮೂರ್ನಾಲ್ಕು ಬಾಗ್ಲು ಐದಾರು ಬಾಗ್ಲು ಮಾಡ್ಕೊಂಡು ನಿಂತಿದ್ರೆ ಇಲ್ಲಿ ಒಂದ್ ಮೂರನೇ ಗೆ ಕಾಂಗ್ರೆಸ್ ಗಿಂತ ಜಾಸ್ತಿ ಪ್ಲೇಸ್ ಗೆ ಕೀರ್ತನ್ ಮಂಜಪ್ಪ ಬಂದ್ ಕೂತ್ಕೋಬಹುದು ಸದ್ಯಕ್ಕೆ ಹೇಗಿದೆ ಅಂತಂದ್ರೆ ಕರ್ನಾಟಕ ಟಿವಿ ಜನವರಿ ಸರ್ವೇಲಿ ಮಂಜುನಾಥ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಸ್ವಲ್ಪ ಹಿಂದೆ ಬಿಜೆಪಿ ಮೂರನೇ ಪ್ಲೇಸ್ ಅಲ್ಲಿ ಕೀರ್ತನ್ ಏನ್ ಹಿಂಗ್ ಹೇಳ್ತೀರಿ ತನಕ ಯಾಕಂದ್ರೆ ಇಲ್ಲಿ ಎಲ್ರು ಎಲ್ ಎ ಕ್ಯಾಂಡಿಡೇಟ್ ಕಳೆ ಹೌದು ಎಲ್ರು ಕಾಂಗ್ರೆಸ್ ಅಲ್ಲಿ ಎಲ್ರೂ ಎಂ ಎಲ್ ಎ ಕ್ಯಾಂಡಿಡೇಟ್ ಕಳೆ ಬಟ್ ಗೀತಾ ಶಿವರಾಮ್ ಅವ್ರ ತಂದೆ ಕಾಲದಿಂದ ಸಿದ್ದರಾಮಯ್ಯ ಅವರ ಫಾಲೋವರ್ಸ್ ಬಟ್ ನಾಗಲಕ್ಷ್ಮಿ ಚೌಧರಿ ಮಹಾದೇವಪ್ಪ ಪ್ಲಸ್ ಸಿದ್ದರಾಮಯ್ಯ ಫಾಲೋ ಅವರು ಆತ್ಮೀಯ ಬಳಗ ಅವರದು ಧನಂಜಯ್ ಡಿ ಕೆ ಶಿವಕುಮಾರ್ ಅಂತೆ ಸೊ ಹಿಂಗ್ ನಡೀತಾನೆ ಐತೆ ಬಟ್ ಈ ಕಾಂಗ್ರೆಸ್ ಇದೇ ಸನ್ನಿವೇಶ ಇದ್ದಾರೆ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಮೂರನೇ ಪ್ಲಸ್ ಆಗು ಒಗ್ಗಟ್ಟಿನ ಚುನಾವಣೆಯನ್ನ ಮಾಡದ ಹೊರತು ಚುನಾವಣೆ ಆಗಲ್ಲ ಅದೊಂದು ಈ ಕಾಂಗ್ರೆಸ್ನ ಈ ಚಿತ್ರ ವಿಚಿತ್ರ ಸನ್ನಿವೇಶ ಜೆಡಿಎಸ್ ಕನ್ಕ ಲಾಭ ಆಗ್ತಿದೆ ಲಾಭ ಆಗ್ತಾ ಇದೆ ಸೊ ಅದನ್ನೇನು ಅಲ್ಲ ಗೆಳೆಯಲ್ಲ ಹಿಂಗೇ ಕಿತ್ತಾಡ್ಕೋಬೇಕವ್ ಕಾಂಗ್ರೆಸ್ ಅವರು ಹಿಂಗೆ ವಿಧಿ ಜಗಳ ಮಾಡ್ಕೊಬೇಕು ಹಿಂಗೆ ಆಗ್ಬೇಕು ಎಂಜಾಯ್ ದನ್ ಫಿಫ್ಟಿ ಮಂಜುನಾಥ್ ಯಾವುದು ಫಿಫ್ಟಿ ಪರ್ಸೆಂಟ್ ಕೆಲಸ ಮಾಡಿದಾರ ಬಟ್ ಕಳೆದ ಬಾರಿಗಿಂತ ಹೆಚ್ಚಿನ ಮತ ಪಡೆಯುವಲ್ಲಿ ಮಂಜುನಾಥ್ ಟ್ರೈ ಮಾಡ್ತಾರೆ ಮತ ಪಡೆಯಕ್ಕೂ ಕೂಡ ಸಾಧ್ಯತೆಗಳು ತೀರಾ ಇದೆ ಮುನ್ರಾಜು ಕಾಂಪಿಟೇಷನ್ ಇರಲ್ಲ ಕಳೆದ ಬಾರಿ ಬಟ್ ಈ ಬಾರಿ ಕಾಂಪಿಟೇಷನ್ ಇದೆ ಲೋಕೇಶ್ ಗೌಡ ಇತರದೆಲ್ಲ ಇದೆ ಸೊ ಹಾಗಾಗಿ ಏನಾಗುತ್ತೆ ಅಂತ ಕಾದ್ ನೋಡ್ಬೇಕು ಸದ್ಯಕ್ಕೆ ದಾಸಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಎಸ್ ನ ಮಂಜುನಾಥ್ ಅವರು ಕರ್ನಾಟಕ ಟಿವಿ ಜನವರಿ ಟ್ರೆಂಡ್ ನಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಎಸ್